ಆತ್ಮೀಯ ವೀಕ್ಷಕ ಮಿತ್ರರೇ ಹಾಗೂ ನನ್ನೆಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ಪರೀಕ್ಷಾ ಸಿದ್ಧತೆ ಸರಣಿ 9 ವಿದ್ಯುತ್ ಶಕ್ತಿ ಭಾಗ 3 ಈ ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇನ್ನೂ ಕೆಲವು ಸಂಭವನೀಯ ಪ್ರಶ್ನೆ ಮತ್ತು ಉತ್ತರಗಳನ್ನು ಇವತ್ತು ಚರ್ಚೆ ಮಾಡೋಣ. ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥದ್ದು ಹೇಳ್ತಾ ಈಗ ಪ್ರಶ್ನೆ ಉತ್ತರ ಒಂದು ಸರಣಿ 3 ನೋಡೋಣ ಬನ್ನಿ. ಪ್ರಶ್ನೆ 1, ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಮಾನವು ಎ ವ್ಯಾಟ್ ಗಂಟೆ, ಬಿ ವ್ಯಾಟ್, ಸಿ ಜೌಲ್, ಡಿ ಕಿಲೋ ವ್ಯಾಟ್ ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಿಲೋ ವ್ಯಾಟ್ ಗಂಟೆ. ಪ್ರಶ್ನೆ 2, ವಿದ್ಯುತ್ ಬಲ್ಬ್ ಅನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಿದೆ. ಈ ಬಲ್ಬ್ 110 ವೋಲ್ಟ್ ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾಗುವ ವಿದ್ಯುತ್ತಿನ ಸಾಮರ್ಥ್ಯವು ಎ 100 ವ್ಯಾಟ್, ಬಿ 75 ವ್ಯಾಟ್, ಸಿ 50 ವ್ಯಾಟ್, ಡಿ 25 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಡಿ, 25 ವ್ಯಾಟ್. ಇದನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅಂತಂದರೆ ಆರ್ ಇಸಿಕಲ್ ಟು ವಿ ಸ್ಕ್ವೇರ್ ಬೈ ಪಿ ಇಸಿಕಲ್ ಟು 220 ಇಂಟು 220 ಬೈ 100 ಇಸಿಕಲ್ ಟು 484 ಓಮ್, ಪಿ ಇಸಿಕಲ್ ಟು ವಿ ಟು ಬೈ ಆರ್ 110 ಇಂಟು 110 ಬೈ 484 ಇಸಿಕಲ್ ಟು 25 ವ್ಯಾಟ್. ಈ ರೀತಿಯಾಗಿರ್ತಕ್ಕಂಥ ಒಂದು ನಾವು ಪರಿಹಾರನ ಕಂಡುಹಿಡಬೇಕು. ಎರಡು ಭಾಗದಲ್ಲಿ ಇಲ್ಲಿ ಮೊದಲು ಇದನ್ನು ಕಂಡುಹಿಡ್ಕೊಂಡು ಆಮೇಲೆ ಇದನ್ನು ಕಂಡುಹಿಡಿಯಬೇಕು. ಮುಂದಿನ ಪ್ರಶ್ನೆ, ಪ್ರಶ್ನೆ 3, ಇಸ್ತ್ರಿ ಪೆಟ್ಟಿಗೆಯು ಮಂಡಲದಲ್ಲಿ 1 ಕಿಲೋ ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಿದೆ. ಈ ಮಂಡಲದಲ್ಲಿ ಬಳಸಬಹುದಾದ ಫ್ಯೂಸ್ ತಂತಿಯ ದರವೆಷ್ಟು ಅಂತಕ್ಕಂಥವ್ರು ಕೇಳಿದ್ದಾರೆ. ಇಲ್ಲಿ ನಾವು ಪರಿಹಾರ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕಂದ್ರೆ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಐ ಇಸಿಕಲ್ ಟು ಪಿ ಬೈ ವಿ ಇಸಿಕಲ್ ಟು 1000 ಬೈ 220 ಇಸಿಕಲ್ ಟು 4.54 ಎ. 5A ದರ ಹೊಂದಿರುವ ಫ್ಯೂಸ್ ತಂತಿ ಬಳಸಬೇಕು, ಅಂದರೆ 5 ಎಂಪೇರ್ ದರ ಹೊಂದಿರುವ ಫ್ಯೂಸ್ ತಂತಿಯನ್ನು ಬಳಸಬೇಕು. ಪ್ರಶ್ನೆ 4, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ಹಾಗೂ ಗಣತೀಯವಾಗಿ ವ್ಯಕ್ತಪಡಿಸಿ. ಉತ್ತರ, ವಾಹಕದಲ್ಲಿ ಸ್ಥಿರ ವಿದ್ಯುತ್ ಪ್ರವಾಹದಿಂದಾಗಿ ಉಂಟಾದ ಉಷ್ಣದ ಪ್ರಮಾಣವು ಆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ವಿದ್ಯುತ್ ಪ್ರವಾಹದ ರೋಗಕ್ಕೆ ಕಾಲ ಇವುಗಳಿಗೆ ನೇರ ಅನುಪಾತದಲ್ಲಿರುತ್ತದೆ. ಅದರ ಒಂದು ಗಣಿತೀಯ ಗಣಿತ ರೂಪದಲ್ಲಿ ವ್ಯಕ್ತಪಡಿಸತಕ್ಕಂಥದ್ದು ಎಚ್ ಇಸಿಕಲ್ ಟು ಐ ಸ್ಕ್ವೇರ್ ಆರ್ ಟಿ. ಪ್ರಶ್ನೆ 5, ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ ಮತ್ತು ಅದರ ಎಸ್ಎಮ್ಆನ ತಿಳಿಸಿ. ಉತ್ತರ, ವಿದ್ಯುನ್ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರ, ಇದರ ಎಸ್ಎಮ್ಆನ ವ್ಯಾಟ್. ಪ್ರಶ್ನೆ 6, ವಿದ್ಯುತ್ ಬಲ್ಬ್, ಅಮ್ಮೀಟರ್, ವಿದ್ಯುತ್ ಕೋಶ ಮತ್ತು ಪ್ಲಗ್ ಕೀ ಇವುಗಳನ್ನು ಒಳಗೊಂಡಂತೆ ಸರಳ ವಿದ್ಯುತ್ ಮಂಡಲ ರಚಿಸಿ. ಈ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯುತ್ ಮಂಡಲವನ್ನು ರಚಿಸಬೇಕು. ಪ್ರಶ್ನೆ 7, ಸರಣಿ ಕ್ರಮ ಜೋಡಣೆಗಿಂತ ಸಮಾಂತರ ಜೋಡಣೆಯು ಹೆಚ್ಚು ಅನುಕೂಲಕರ ಹೇಗೆ? ಉತ್ತರ, ಒಂದನೇದು, ಸಮಾಂತರ ಜೋಡಣೆಯಲ್ಲಿ ಪ್ರತಿ ಸಾಧನದ ಅಂತ್ಯಗಳಲ್ಲಿ ವಿಭವಾಂತರ ಸಮ ಆದರೆ ಸರಣಿ ಕ್ರಮದಲ್ಲಿ ಬದಲಾಗುತ್ತದೆ. ಎರಡನೇದಾಗಿ, ಸರಣಿ ಕ್ರಮದಲ್ಲಿ ಒಂದು ಸಾಧನವು ಕೆಟ್ಟರೆ ಉಳಿದ ಕಾರ್ಯನಿರ್ವಹಿಸುವುದಿಲ್ಲ, ಆದರೆ ಸಮಾಂತರ ಜೋಡಣೆಯಲ್ಲಿ ಎಲ್ಲ ಸಾಧನಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಮೂರನೇದಾಗಿ, ಸಮಾಂತರ ಜೋಡಣೆಯಲ್ಲಿ ಒಟ್ಟಾರೆ ರೋಧ ಕಡಿಮೆ ಆಗುತ್ತದೆ, ಇದರಿಂದ ವಿಭಿನ್ನ ರೋಧ ಹಾಗೂ ವಿವಿಧ ವಿದ್ಯುತ್ ಪ್ರವಾಹ ದರ ಹೊಂದಿರುವ ಸಾಧನಗಳ ನಿರ್ದಿಷ್ಟ ವಿದ್ಯುತ್ ಪ್ರವಾಹದಿಂದ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯಕವಾಗುತ್ತದೆ. ಪ್ರಶ್ನೆ 8, ಫ್ಯೂಸ್ ತಂತಿಯ ಲಕ್ಷಣಗಳೇನು, ಇದು ಹೇಗೆ ಪ್ರಯೋಜನಕಾರಿಯಾಗಿದೆ? ಕಡಿಮೆ ದ್ರವಣ ಬಿಂದು ಪ್ರಶ್ನೆ 8, ಫ್ಯೂಸ್ ತಂತಿಯ ಲಕ್ಷಣಗಳನ್ನು ಇದು ಹೇಗೆ ಪ್ರಯೋಜನಕಾರಿಯಾಗಿದೆ? ಉತ್ತರ, ಅ ಕಡಿಮೆ ದ್ರವಣ ಬಿಂದು, ಎರಡನೇದಾಗಿ ತಾಮ್ರದ ತಂತಿಗಿಂತ ಹೆಚ್ಚು ವಿದ್ಯುತ್ ರೋಧ ಹೊಂದಿರುತ್ತದೆ, ಫ್ಯೂಸ್ ತಂತಿಯನ್ನು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವೇಶಿಸಿದಾಗ ಫ್ಯೂಸ್ ತಂತಿಯ ತಾಪ ಹೆಚ್ಚಾಗುತ್ತದೆ, ಇದರಿಂದಾಗಿ ಫ್ಯೂಸ್ ತಂತಿಯು ಕರಗಿ ವಿದ್ಯುನ್ಮಂಡಲವನ್ನು
ಕಡಿತಗೊಳಿಸುತ್ತದೆ ಮತ್ತು ಅಪಾಯವನ್ನು ತಡೆಯುತ್ತದೆ ಇದು ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಪ್ರಶ್ನೆ 9 ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗಸ್ಟನ್ ಬಳಸುತ್ತಾರೆ ಏಕೆ ಟಂಗಸ್ಟನ್ನ ದ್ರವನ ಬಿಂದು 3380 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ವಿದ್ಯುತ್ ರೋಧವು ಹೆಚ್ಚು ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿದ್ದು ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಪ್ರಶ್ನೆ 10 50 ಓಮ್ ವಿದ್ಯುತ್ ರೋಧವಿರುವ ಒಂದು ಹೀಟರ್ ಅನ್ನು 270 ವೋಲ್ಟ್ ವಿದ್ಯುತ್ ಮೇನ್ ನಿಂದ 6 ಗಂಟೆಗಳವರೆಗೆ ಬಳಸಿದೆ ಪ್ರತಿ ಕಿಲೋವ್ಯಾಟ್ ಅವರಿಗೆ ರೂಪಾಯಿ 4 ಆದರೆ ಒಂದು ತಿಂಗಳಿಗೆ ಪಾವತಿಸಬೇಕಾದ ಬಿಲ್ಲಿನ ಮೊತ್ತವೆಷ್ಟು ಹೀಟರ್ನ ವಿದ್ಯುತ್ ರೋಧ 50 ಓಮ್ ಇದೆ ವಿಭವಾಂತರ 270 ವೋಲ್ಟ್ ಇದೆ ಸಮಯ ಅಂದ್ರೆ ಕಾಲ 6 ಗಂಟೆ ಇದೆ ಹೀಟರ್ ಸಾಮರ್ಥ್ಯ V²R (220×220/50) ಆದಾಗ 968 ವ್ಯಾಟ್ ಆಗುತ್ತೆ 5 ಗಂಟೆಗಳಲ್ಲಿ ಬಳಸಿದ ಶಕ್ತಿ P×T(968×6)=5808 ವ್ಯಾಟ್ ಪರ್ ಅವರ್ ಆಗುತ್ತೆ ಒಂದು ತಿಂಗಳಿಗೆ ಬಳಕೆಯಾದ ಶಕ್ತಿ (5808×30) ಎಂದಾಗ 174240 ವ್ಯಾಟ್ ಅವರ್ ಆಗುತ್ತೆ ಇದನ್ನು ನಾವು 1074240/1000 ಮಾಡಿದಾಗ ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತೆ 174.24 ಕಿಲೋ ವ್ಯಾಟ್ ಪರ್ ಅವರ್ ತಿಂಗಳಿಗೆ ಪಾವತಿಸಬಹುದಿಲ್ಲ ನಮ್ಮ ಮತ್ತೆ 174.24×4 ಆದಾಗ ರೂಪಾಯಿ 696.96 ಪೈಸೆ ಅಂತಂದ್ರೆ ಇದು 697 ರೂಪಾಯಿ ನಾವು ಪಾವತಿಸಬೇಕಾದ ಒಂದು ತಿಂಗಳಿನ ಬಿಲ್ಲಿನ ಮೊತ್ತ ಸೋ ಧನ್ಯವಾದಗಳು ಆತ್ಮೀಯರೇ ಇಲ್ಲಿಯವರೆಗೆ ತಾವು ಪರೀಕ್ಷಾ ಸಿದ್ಧತೆ ಸರಣಿ 9 ಅನ್ನು ಈ ಪರೀಕ್ಷಾ ಸಿದ್ಧತೆ ಸರಣಿ 9 ರಲ್ಲಿ ವಿದ್ಯುತ್ ಶಕ್ತಿ ಮುಂದುವರೆದ ಭಾಗ 3 ಅನ್ನು ಕೆಲವು ಅತಿ ಸಾಮಾನ್ಯವಾಗಿರತಕ್ಕಂತ ಮತ್ತು ಮುಖ್ಯವಾಗಿರತಕ್ಕಂತ ಪ್ರಶ್ನೆ ಉತ್ತರಗಳನ್ನು ಇಲ್ಲಿಯವರೆಗೆ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ತಮ್ಮಲ್ಲಿ ಇನ್ನೊಂದು ವಿನಮ್ರವಾಗಿರ್ತವೆ ಅಂತ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದ್ರೆ ಮರೆಯದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಆನ್ ಮಾಡಿ ನೋಟಿಫಿಕೇಶನ್ ಅನ್ನು ಬರುತ್ತೆ ನಾವು ಪ್ರತಿಯೊಂದು ಮಾಡ್ತಕ್ಕಂಥ ವಿಡಿಯೋ ತಮಗೆ ತಕ್ಷಣ ತಲುಪುತ್ತೆ ಅವುಗಳನ್ನು ನೋಡಲು ತಮಗೆ ಅನುಕೂಲವಾಗುತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಹಾಗೂ ಇನ್ನು ಅನೇಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಭೇಟಿ ಕೊಡ್ತಾ ಇರಿ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿವರೆಗೆ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ